ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತವರು. ಬಿ ಜೆ ಪಿಗಂತಿ ದೊಡ್ಡ ವಿಶೇಷಕ್ಕೆ ಬಿಟ್ಟದ ಮುಡ. ಅದಕ್ಕಾಗಿ ಅಹೋರಾತ್ರಿ ಧರಣೆ. ಈ ಸಲ ಬಿಡುವಾಗಿಲ್ಲ ಪಾ ಸಿದ್ದರಾಮಯ್ಯರನ್ನ, ಒಳ್ಳೆ ಜಾಲದಲ್ಲಿ ಸಿಕ್ಕೊಂಡಿದ್ದಾರೆ. ಇವರು ಕಟ್ ಹಾಕಿ ಬಿಡಬೇಕು ಈ ಸಲ, ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಅವ್ರನ್ನ ಬಿಟ್ಟರೆ ಮತ್ತೆ ಯಾರೊಂದು ನಾಯಕರಿಲ್ಲ. ಅವ್ರ ಮನೆಗೆ ಕಳಿಸಿ ಈ ಕರ್ನಾಟಕದಿಂದ ಯಾವುದಾದ್ರೂ ರೂಪದಿಂದ ಅದನ್ನು ಕೈವಶ ಮಾಡ್ಕೋಬೇಕಾಗಿದೆ ಅನ್ನೋ ನೆಲೆಯಲ್ಲಿ ಅವರು ಕಾಣ್ತಾ ಇದ್ದಾರೆ. ಹೌದು, ಸರ್ವಸಮ್ಮತ ಅಧಿಕಾರಕ್ಕಾಗಿ ಬಂದಿದ್ದಾರೆ ಬಿ ಜೆ ಪಿಗಳು, ಕಾಂಗ್ರೆಸ್ಗಳು ಸಹಿತ. ಆದರೆ ಇವರೆಲ್ಲ ಈ ಹಿಡಿದು ಹಾಯ್ದಿದ್ದಾವಲ್ಲ, ಒಳ್ಳೆಯವರು ಇಲ್ಲಂತಲ್ಲ. ಭ್ರಷ್ಟಾಚಾರದ ಬಗ್ಗೆ ಮತ್ತು ಅದನ್ನು ಹಿಡಿಬೇಕು, ಶಿಕ್ಷೆ ಆಗಬೇಕು, ಭ್ರಷ್ಟ ಶಿಕ್ಷೆ ಆಗಬೇಕು, ಒಳಗೆ ಹೋಗಬೇಕು. ಅದಕ್ಕಾಗಿ ಇಲ್ಲಿ ಬೇಕಾದಷ್ಟು ತನಿಖಾ ಸಂಸ್ಥೆಗಳಿದ್ದಾವೆ, ಕೆಲಸವನ್ನು ಮಾಡಲಿಕ್ಕೆ ಇದ್ದಾವೆ. ಈಗಾಗಲೇ ಈ ಒಂದು ಲೋಕಾಯುಕ್ತ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಎಸ್ ಐ ಟಿ ಇದ್ದಿದ್ದು ಈಗ ತನ್ನ ತನಿಖೆ ಸ್ಟಾರ್ಟ್ ಮಾಡಿದೆ. ಮೂಡಾದ ಸಲುವಾಗಿ ಆಯಿತು, ಇನ್ನೂ ಸಲುವಾಗಿ ಆಯಿತು, ಮಾಡ್ತಾ ಇದೆ. ಜೊತೆಗೆ ಈ ಒಂದು ನಮ್ಮ ವಾಲ್ಮೀಕಿ ಒಂದು ನಿಯೋಗದಲ್ಲಿ ಸಹಿತ, ಸಾರಿ, ಆಯೋಗದಲ್ಲಿಯೂ ಏನು ಗದ್ದಲಾದಂಥದ್ದು, ಅದು ಒಂದು 93 ಕೋಟಿ, 87 ಕೋಟಿ, 187 ಕೋಟಿ ಹುಡ್ಬೇಕು. ಅದನ್ನ ಯಾವುದು ಒಂದು ತನಿಖೆಗೆ ಇಡುವಂಥದ್ದು ಒಂದು ಮಾಡಬೇಕಾದ್ದು ಎಲ್ಲನೂ ಸತ್ಯನ. ಆದರೆ ಇದೇ ಸಮಯದಲ್ಲೇ ಈಗ 2 ವರ್ಷದಿಂದ ಮುಡಾದ್ದು ಈಗಾಗ ತೆಗೆದುಕೊಳ್ತಾ ಇದ್ದೀರಿ ಅಂತೇಳಿ ನಮ್ಮ ಸಭಾಪತಿಗಳು ಕೇಳ್ತಾ ಇದ್ದಾರೆ. ಖಾದರ್ ಅವರು ಕೇಳಿದ್ರಲ್ಲೇ ಅರ್ಥ ಅದ. ಮತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರೀಗ ಹೆಚ್ಚು ಕಡಿಮೆ 19 ವರ್ಷಗಳದೆಲ್ಲ ಹಿಂದಿನ ಮತ್ತೆ ತನಿಖೆ ಮಾಡಿಸೋಕೆ, ಅವ್ರು ವಿಚಾರಣೆ ಮಾಡೋಕೆ ಕ್ರಮಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಏನು ಹೇಳ್ತಾರೆ ಖಾದರ್ ಅವರು ಖಾದರ್ ಅವರಂತೂ ಈ ವಿಷಯದಲ್ಲೇ, ಹೌದು, ಜನ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು ವಿಧಾನಸೌಧದಲ್ಲಿ ಎರಡು ಮಾತಿಲ್ಲ. ಜನರಿಗೇನು ಬೇಕಾಗಿದೆ, ಎಂಥ ಆಡಳಿತ ಬೇಕಾಗಿದೆ, ಏನು ಕೊಡಬೇಕಾಗಿದೆ, ಅವ್ರ ಸಮಸ್ಯೆಗಳೇನು, ಅವ್ರ ಬದುಕೇನು, ಅವ್ರ ಬದುಕು ಯಾವ ಹಾದಿ ಹುಡುಕೊಳ್ಬೇಕಾಗಿದೆ, ಇಲ್ಲಿ ಮಕ್ಕಳ ಶಿಕ್ಷಣ ಯಾವ ಮಟ್ಟದಲ್ಲಿದೆ, ಇವೆಲ್ಲದ್ರಿಗೂ ಬದಲಾಗಿ ಚರ್ಚೆ ಮಾಡಬೇಕಾಗಿದ್ದು. ನಾವು ಯಾವ ರೀತಿಯಾಗಿ ಹೋದ್ರೆ ಒಳ್ಳೇದಾಗ್ತದೆ, ನಮ್ಮೆಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಪೂರ್ಣ ಪ್ರಮಾಣದಲ್ಲಿ ಅದು ಇಲ್ಲಂತಲ್ಲ. ಆದರೆ ಹೇಳ್ತಾ ಇರೋದು ಖಾದರ್ ಅವರು, ಅದ್ರ ಒಂದು ಪಾಯಿಂಟ್ ಒಪ್ಬೋದು. ಬಟ್ 2 ವರ್ಷದಿಂದ ತೊಗೊಂಡು ಈಗೇನು ಮಾಡ್ತೀರಿ ಅಂದರೆ, ಮತ್ತು 19 ವರ್ಷದ ಎಲ್ಲ ತನಿಖಾ ಮಾಡಲಿಕ್ಕೆ ಹೆಚ್ಚಿದ್ದಾರೆ ಕ್ರಮಗಳನ್ನು ಸಿದ್ದರಾಮಯ್ಯನವರು. ಅದಕ್ಕೇನು ಹೇಳ್ತಾರೆ ಇವರು ಖಾದರ್ ಅವರು ಅಂದರೆ, ಹೇಳೋ ಉದ್ದೇಶ ಏನಪ್ಪ ಅಂದರೆ, ಖಾದರ್ ಅವರು ನ್ಯೂಟ್ರಲ್ ಆಗಿದ್ದಷ್ಟು ಉತ್ತಮ ಅಂತೇಳಿ. ಮತ್ತು ತಪ್ಪಿದಸ್ಥರು ಯಾರೂ ಇರಲಿ, ಅವ್ರನ್ನ ಖಂಡಿಸುವಂಥದ್ದು, ಜೊತೆಗೆ ಅವ್ರು ತನಿಖೆಯಾಗಿ ಅಪ್ರೂವ್ ಆಗೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಾಗಿದ್ದು ಖಾದರ್ ಅವರ ಮುಖ್ಯ ಪ್ರಶ್ನೆ. ಅದು ಮುಖ್ಯ ಒಂದು ಅವ್ರ ಮುಂದಿರುವಂಥ ಸಮಸ್ಯೆ, ಅಥವಾ ಅವರು ಉತ್ತರ ಹುಡುಕ್ಬೇಕಾಗಿದ್ದು ಅದಕ್ಕೆ. ಅದು ಅಷ್ಟು ಸತ್ಯ. ಇನ್ನು ಇರಲಿ, ಖಾದರ್ ಅವರು ಏನು ಹೇಳಿದಾರ ಹೇಳಿ. ಜೊತೆಗೆ ಈಗ ಅಹೋರಾತ್ರಿ ಹಿಂದೆ ನಮ್ಮ ಸಿದ್ದರಾಮಯ್ಯರವರು ಈ ಬಿ ಜೆ ಪಿ ವಿರೋಧವಾಗಿ ಅಹೋರಾತ್ರಿ ಹೋರಾಟ ಮಾಡಿದ್ರು, ಅದು ನೋಡಿದಿರಿ. ಮತ್ತು ಈಗಂತೂ ನೋಡ್ತಾ ಇದ್ರಿ ಯಾವ ರೀತಿ ನಡೀತಾ ಇದೆ ಅಂತೇಳಿ. ಅದಕ್ಕಂತೀ ನಮ್ಮ ಏನಪ್ಪ ಇವರು ರೆಡ್ಡಿ ಅವರು, ರಾಮಲಿಂಗಾರೆಡ್ಡಿ ಅವರು